ನಮಸ್ಕಾರ ರೀ. ತಮ್ಮ ಪರಿಚಯ ಮಾಡಿಕೊಡ್ರಿ ಜರ ಸ್ವಲ್ಪ. ನನ್ನ ಹೆಸರು ಅಶೋಕ್ ರಾವ್, ತಂದೆ ಹೆಸರು ವ್ಯಾಸರಾವ್ ಕುಲಕರ್ಣಿ. ಅಶೋಕ್ ರಾವ್ ವ್ಯಾಸರಾಯ್ ಕುಲಕರ್ಣಿ ಅವರು. ಕುಟಗನಹಳ್ಳಿಯವರು. ಕುಟಗನಹಳ್ಳಿಯವರು ಅಜ್ಜರ. ಅಜ್ಜರ, ಈಗ ನಾವು ಗಿಡಮೂಲಿಕೆಗಳ ಬಗ್ಗೆ ಮತ್ತು ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವ. ಇದರಿಂದ ಏನು ನಾಲ್ಕು ಜನ ನೋಡಲಿ ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿಂದ ನಿಮ್ಮನ್ನು ಕಾಣಬೇಕಂತ ಬಂದೆ. ನಿಮ್ಮ ಊರಿಗೆ ಬರ್ತಿದ್ದೆ ಅಜ್ಜರ, ಯೋಗ ಮಾಡ್ಸಕ್ಕೆ ಬರ್ತಿದ್ದೆ. ಬಟ್ ಇವತ್ತು ನಿಮ್ಮನ್ನು ಹುಡುಕ್ಯಂದು ಕಾಣ್ಬೇಕಂತನೂ ಬಂದೆ. ಸಿಗ್ತೀರಿ, ಫ್ರೀ ಆಗಿರ್ತೀರಂತೇಳಿ. ಅಜ್ಜರ್, ತಾವೇನೋ ಈ ತೇಕು ದಮ್ಮು ಅಸ್ತಮ ಇರೋರಿಗೆ ವಿಶೇಷವಾಗಿ ನಿಮ್ಮ ಮನೆತನದವರು ಮಾತ್ರೆ ಕೊಡ್ತೀರಂತಲ್ಲ, ಅದ್ರ ವಿಶೇಷ ಏನಪ್ಪ? ವಿಶೇಷ ಏನಪ್ಪ, ಪೂರ್ವಿಲಿಂದ ನಮ್ಮ ತಂದೆಯವರು ಕೊಟ್ಕತ ಬಂದಿದ್ದರು. ಅದ ದಮ್ಮು ಕೆಮ್ಮು ಅಡ್ಡಾಡಿದ್ರೆ ಆಯಾಸ ಬರೋದು, ಕಫ ಇಂಥದಕ್ಕೆಲ್ಲ ಕೊಡ್ತಿದ್ರು. ಅದ ಪ್ರಕಾರ ನಾವು ಅದನ್ನು ಕೊಟ್ಕತ ಹೊರಟಿದ್ರು. ಅವರೊಂದು ಕೆಲವೊಂದು ನಮ್ಮ ತಂದೆಯವ್ರಿಂದ ನಾವು ಮುಂದೆ ಕೊಟ್ಕತ ಹೊರಟಿದ್ರು. ನೋಡ್ರಿ, ತರಿತಲ ಅಂತ ಅನ್ನೋದಕ್ಕೇನು ನಮ್ಮ ತಂದೆಯವರು ತಂದೆಯವ್ರ ತರವಾಗಿ ನಾವು ಕೊಡ್ಕೊತ ಹೊರಟಿದ್ರು. ಏನೇನು ನಿವಾರಣೆ ಆಗುತ್ತೆ ಅಂತ ಅದನ್ನ ನಿಮ್ಮ ನೀವು ಕೊಡೋ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ತಗೊಂಡ್ರಿಂದ ದಮ್ಮು ಕೆಮ್ಮು ಕಫ ಅಡ್ಡಾಡಿದ್ರೆ ಆಯಾಸ ಬರೋದು, ಆಮೇಲೆ ತೇಕು ಇವೆಲ್ಲ ಕಡಿಮೆ ಆಯ್ತು. ಇದನ್ನ ಕೊಡ್ಬೇಕಂತೇಳಿ ಯಾಕೆ ಅನಿಸ್ತೆ ಅಜ್ಜ? ಇದನ್ನ ಯಾಕೆ ನಡೆಸ್ಕೊಂಬಂದ್ರಿ? ಅವರು ಮಾಡಿ ಏನೋ ನೋಡೋಣ, ಪ್ರಯೋಗ ಮಾಡಿ ಅಂತೇಳಿ ಒಂದಿಷ್ಟು ಜನಕ್ಕೆ ಅದನ್ನೇನು ಮಾಡಿದ್ರು. ಅದರಿಂದ ವಾಸಿ ಆಯ್ತು. ಕತ್ರ ಕೂಡ ಟೈಮ್ ಕೊಡ್ತೀವಿ. ಜೂನು 8 ತಾರೀಕು ಅಥವಾ 7 ತಾರೀಕು ಬರ್ತದೆ, ಆ ಟೈಮ್ನಾಗ ಅವಾಗ ಕೊಡ್ತೀನಿ. ಅದು ವಿಶೇಷ ಎದಕ್ಕೆ ಹೆಚ್ಚ? ಅದು ಅದೇ ತಿಂಗಳಕ್ಕೆ ಕೊಡೋ ಕಾರಣ, ಅದೇ ತಿಂಗಳು ಅಂತಂದ್ರೆ ಆ ಮಳೆಗೆ ಹೋಗಿ ಮೃಗಶಿರನ್ ಮಳೆ ಕೂರ್ತದೆ, ಕೂಡ ಕಾಲಕ್ಕೆ ಕ್ಲೈಮೇಟ್ ಚೇಂಜ್ ಆಗ್ತದೆ, ಆ ಟೈಮ್ ಕೊಡ್ತೀನಿ. ಆ ಟೈಮ್ನಾಗನ ತಗೋಬೇಕದ? ಒಂದೇ ಮಾತ್ರೆ ಏನಪ್ಪ? ಹೌದು, ಒಂದೇ ಮಾತ್ರೆ. ಮನೆಗೆ ಏನು ಪತ್ತೆ ಗಿತ್ತೆ ಏನು ಹೇಳಲ್ಲ ಅವ್ರಿಗೆ? ಪತ್ತೆ ಇರ್ತದೆ, ಆ ಪ್ರಕಾರ ಪತ್ತೆ ಮಾಡಬಹುದು. 15 15 ಪತ್ತೆ ಮಾಡಿದ್ರೆ ಪತ್ತೆ ಮಾಡ್ಬೇಕಪ್ಪ. ಹೌದು, ಕಂಟಿನ್ಯೂ ಪತ್ತೆ. ತೇಕು ದಮ್ಮಿರೋರಪ್ಪ, ಅವ್ರು ಏನು ಪತ್ತೆ ಮಾಡಬೇಕು? ಪತ್ತೆ ಮಾಡ್ತಾರೆ, ಎಣ್ಣೆ ಹಸಿಮೆಣಸಿನಕಾಯಿ ಬದನೆಕಾಯಿ ಕಲ್ಲು ತಿನ್ಸು ಬಜಿ ಎಣ್ಣೆ ತಿನ್ಸು ತಿನ್ನಬಾರ್ದು, ಎಣ್ಣೆ ತಿನ್ಸಿನ ಮಟನ್ ಚಿಕನ್ ಇಂಥವೆಲ್ಲ ತಿನ್ಬಾರ್ದು. ಈಗ ನೆಕ್ಸ್ಟ್ ತಿಂಗಳು ಐತೇನಪ್ಪ ಅದು? ನೆಕ್ಸ್ಟ್ ಜೂನ್ 7 ಅಥವಾ 8 ಬರ್ತದೆ. ಹೊಸ ಪಂಚಾಯಿತಿ ಉಗಾದಿ ಆಗಿಂದ ಜೂನ್ ತಿಂಗಳದಾಗ ಬರುತ್ತ? ಜೂನ್ ತಿಂಗಳದಾಗ ಬರೋಣ ಅಜ್ಜ, ಅವಾಗ ಬರ್ತೇನೆ. ಎಲ್ಲಿಂದ ಬರ್ತಾರಪ್ಪ? ಈಗ ಒಂದಷ್ಟು ಜನರನ್ನು ಕೇಳ್ತೀನಿ, ಆಗ ನಿಮ್ಮ ಇಲ್ಲೇ ಹೇಳ್ರಿ. ಸಾಕಷ್ಟು ಜನ ಎಲ್ಲೆಲ್ಲಿ ಹೋಗಿ ಬರ್ತಾರೆ, 4-5 ಸ್ಟೇಟ್ ಜನ ಇರ್ತಾರೆ. ಹ್ಞೂ ಅಜ್ಜ, ಬರ್ಲಿಕ್ಕೆ ಹೇಳ್ರಿ. ಹಂಗ ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಆಮೇಲೆ ಮಹಾರಾಷ್ಟ್ರ, ಎಲ್ಲ ಕೇರಳ, ಎಲ್ಲ ಜನನು ಬರ್ತಾರೆ. ಅವ್ರಿಗೆ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಉಳ್ಕೊಬೋದಕ್ಕೆ ಏನಿಲ್ಲ, ಎಲ್ಲ ನಾವು ಇಂಥ ಟೈಮಿಗೆ ಬರ್ಬೇಕು ಅಂತ ಹೇಳಿರ್ತೀವಿ, ಆ ಟೈಮ್ ಬರ್ತಾರೆ. ಹಿಂಗೆ ದಿವಸ ಬರ್ತಾರೆ, ಮತ್ತು ಹೋಗಿ ಗಾಳಿ ಕೊಡ್ತೀವಿ ಅಂತಂದ್ರೆ ರಾತ್ರಿ ಬರ್ತಾರೆ. ಊಟದ ವ್ಯವಸ್ಥೆ ಇರ್ತಾನೆಪ್ಪ? ಊಟದ ವ್ಯವಸ್ಥೆ, ಊಟದ ವ್ಯವಸ್ಥೆನ ಈ ಗ್ರಾಮಸ್ಥರು ಏನು ಮಾಡಿರ್ತಾರೆ ಪ್ರೇಮಕ್ಕೆ ಅಂದ್ರೆ? ಹಿಂದಿನ ದಿವಸ ಸ್ವಲ್ಪ ಸ್ವಲ್ಪ ಜನ ಬಂದವರಿಗೆ ಊಟದ ವ್ಯವಸ್ಥೆ ಗ್ರಾಮಸ್ಥರಿಂದ ಆಗ್ತದೆ. ಉಳ್ಕಿದ್ದು ಅವರು ಗಂಗಾವತಿಯವರು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಅವ್ರಿಗೂ ಮನೆಯೊಳಗೆ ಅವ್ರ ತಾಯಿಯವರಿಗೆ ಅಸ್ತಮ ಇತ್ತು, ಅವರೆಲ್ಲ ಬಂದು ಔಷಧ ತೊಗೊಂಡು ಹೋಗಿಂದ ಆರಾಮ ಆಗೋದಕ್ಕೆ ಅವರೆಲ್ಲ ನಾವು ಒಂದು ರೈಸ್ ಮಿಲ್ ಅವರು, ಹಿಂಗಾಗಿ ನಾವು ಒಂದು ಏನು ಸೇವಾ ಮಾಡ್ಬೇಕಂತ ಮಾಡಿದ್ವಿ. ಏನು ಸೇವಾ ಮಾಡ್ತೀರಿ? ನಾವೆಲ್ಲ ಊಟದ ಸೇವಾ ಮಾಡ್ತೀವಿ ಅಂತ ಮಾಡಿ. ಅವ್ರು ಸೇವೆ ಮಾಡ್ತಾರಂತ ಊಟದ ವ್ಯವಸ್ಥೆ ಅಂತ. ಅದು ಏನಪ್ಪ ಅದು, ಅಂಥದ್ದು ಏನು ವಿಶೇಷ ಇರುತ್ತೆ ನಿಮ್ಮಲ್ಲಿ? ಏನು ಯಾವ ರೀತಿಯಾಗಿ ಅದನ್ನು ಅಷ್ಟು ಜನರು ಕೊಡ್ಬೇಕು? ತಯಾರು ಮಾಡ್ತೀವಿ, ಅದ್ರಂಗೇನೆ ಗುಳಿಗೆ ತಯಾರು ಮಾಡಿ ಎಲ್ಲರಿಗೂ ಕೊಡ್ತೀವಿ. ವನಸ್ಪತಿ ಇರುತ್ತೇನಪ್ಪ ಅದು? ಹೌದು, ವನಸ್ಪತಿಯಿಂದ ಆಯುರ್ವೇದಿಕ್ ವನಸ್ಪತಿ ಇರ್ತದೆ. ಅದನ್ನು ಹಳೆ ಎಲ್ಲ ನಮ್ಮ ತಂದೆಯವ್ರು ಮಾಡಿ ಇಟ್ಟಿದ್ದದ, ಅದನ್ನ ಎಲ್ಲ ಸ್ವಲ್ಪ ಸ್ವಲ್ಪ ಇದನ್ನ ಮಾಡಿ ನಾವು ಅದನ್ನ ಬೆಳೆಸ್ಕೊಂತ ಹೊಂಟೀವಿ. ಬೆಳೆಸ್ಕೊತ ಹೊಂಟೀವಿ. ವನಸ್ಪತಿ ಅಂತಂದು ಅದರದ್ದು ಏನು? ನಮಗೆ ನಾವು ನೋಡಿದ್ರು ಈಗ ಅದು ವನಸ್ಪತಿ ನಮಗೆ ಸಿಗೂ ಸಿಗಂಗಿಲ್ಲ. ಜರ ಮಾಡಿಟ್ಟು ಎಲ್ಲಾನು ರೆಕಾರ್ಡ್ ಮಾಡಿ ಇಟ್ಟೋಗ್ಬಿಟ್ರೆ ಏನ ನಾವೇನ್ ಮಾಡಿದ್ರೆ ಒಂದು ಚಮಚ ಅದಷ್ಟೇ ಉಪಯೋಗ ಮಾಡ್ಕೊಂಡು ವರ್ಷಕ್ಕೆ ಒಂದು ಚಮಚ, ಅದ್ರಾಗಿಂದ ವರ್ಷಕ್ಕೆ ಒಂದು ಚಮಚ ತಗೋತೀರ ಅಷ್ಟೇ? ಒಂದು ಚಮಚ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಕೊಡು.
ಎದ್ರೊಳಗ ಕೊಡ್ತೀರಪ್ಪ ಅದನ್ನ? ನಾವು ಹಳೆ ಬೆಲ್ದೊಳಗ ಮಿಕ್ಸ್ ಮಾಡಿ ಕೊಡ್ತೀವಿ. ಹಾ, ಬೆಲ್ದೊಳಗ ಗುಳಿಗೆ ತರ ಮಾಡಿಬಿಟ್ಟು ಕೊಡ್ತೀರನ್ರಿ? ಅದನ್ನ ತಗೊಂಡು ನೀರು ಕುಡಿಯೋದಷ್ಟೇ? ಕುಡಿಯೋರು ಕುಡಿತಾರೆ, ಕುಡಿಯೋರು ಹಂಗ ನುಗ್ಗಿಕೊಂಡು ಹಂಗ ನುಗ್ಗಿದ್ರೆ ಸಾಕು, ತೇಕು ದಮ್ಮ ನಿವಾರಣೆ ಆಗ್ತದೆ. ಯಾರು? ನಾವು ನಾಲ್ಕೈದು ಜನ ಅಣ್ಣತಮ್ಮಂದಿರಿದ್ದೀವಿ. ನನಗಿಂತ ಇಬ್ರು ಸಣ್ಣವರಿದ್ದಾರೆ. ಅವರು ಮಾಡ್ತಾರೆ. ಅವರು ಕಲ್ತಾರೆ? ಏನಪ್ಪ, ಎಲ್ಲರಿಗಿನ ಮನೆಯಾಗಿ ವಿದ್ಯೆ ಎಲ್ಲರಿಗಿನ ಇರ್ತದೆ. ಕಲಿಸಿರಿ, ನೋಡ್ತಾರೆ ನಾವು ಏನು ಮಾಡ್ತೀವಿ ಎಂಬುದ್ರ ಬಗ್ಗೆ ಅವ್ರಿಗೆಲ್ಲರಿಗಿನ ಪರಿಪೂರ್ಣವಾಗಿ ಗೊತ್ತಿರ್ತದೆ, ಅದ್ರ ಬಗ್ಗೆ ಜ್ಞಾನ ಐತೆ. ಯಾಕಂದ್ರೆ ಔಷಧ ಮಾಡ್ಬೇಕಂತಂದ್ರೆ ಎಲ್ಲರೂ ಕೂಡೇ ಮಾಡ್ತೀವಿ ನಾವು. ನಿಜ, ಎಲ್ಲರೂ ಕೂಡ ಮಾಡ್ತಾರೆ ಅದನ್ನು. ಅವ್ರಿಗೆ ಗೊತ್ತಿರುತ್ತೆ ಅದು ಹೆಂಗೆ ಏನು ಅನ್ನೋದ್ರ ಬಗ್ಗೆ. ಪಾರಂಪರಿಕವಾಗಿ ಅದನ್ನು ಬೆಳೆಸ್ಕೊಂಡು ಬಂದಿರಿ. ಓಕೆ, ಇದರ ವಿಶೇಷತೆಯನ್ನು ನೋಡ್ಬೇಕಂದ್ರೆ ಅಜ್ಜ, ಯಾವ್ದು ತಿಂಗಳದಂದು ಯಾವಾಗ ನಾವು ಇದನ್ನೆಲ್ಲ ನೋಡ್ಬೋದು? ಜೂನ್ ತಿಂಗಳದಾಗ ಬರ್ಬೇಕು ಅಂದ್ರೆ ಅದ್ರ ಬಗ್ಗೆ ಎಲ್ಲ ನಮ್ಗೆ ಮಾಹಿತಿ ಸಿಗ್ತೈತಿ. ಆಯ್ತು ರೀ ಅಜ್ಜರ, ಮತ್ತೆ ಜೂನಿಗೆ ಸಿಗಣ್ರಿ. ನಮಸ್ಕಾರ ಅಜ್ಜ. ನಮಸ್ಕಾರ.